ಹೋಗಿ ಮಧ್ಯಾಹ್ನ ಊಟ ಹಾಗೆ ನಮ್ಮ ಮೌಲಾನಾದ ಸ್ಕೂಲಿಂದ ಅಡುಗೆ ಮಾಡೋರು ಸುಮಾರು 50 ಮಕ್ಕಳಿಗೆ ಅಡುಗೆ ಮಾಡಿದ್ದಾರೆ. ಅವರು ಎಲ್ಲ ತಿಂದ ಮೇಲೆ 10 ಜನಕ್ಕೆ ಕಡಿಮೆ ಆಗಿದ್ದು ಊಟ ಕಡಿಮೆ ಆಗಿದ್ದರಿಂದ ಎಕ್ಸ್ಟ್ರಾ ಅಡುಗೆ ಮಾಡಿದ್ದಾರೆ. ಅದರಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡಿದ್ದೀರಾ, ಅದು 50 ಇದು ಸ್ವಲ್ಪ 50-50 ಅಡುಗೆ ಮಾಡಿದ್ದಾರೆ. ಅವರು ಪ್ರಿನ್ಸಿಪಾಲ್ ಆಗಲಿ ಟೀಚರ್ಸ್ ಆಗಲಿ ಅದು ಚೆಕ್ ಮಾಡಿಲ್ಲಂತೆ. ನನಗೆ ಅವರೇ ಹೇಳಿದ್ದು, ಅವರು ಸ್ವಯಂ ಪ್ರಿನ್ಸಿಪಾಲ್ ಮತ್ತು ಅಲ್ಲಿ ಟೀಚರ್ಸ್ ಅಂತ ಹೇಳಿದ್ರು. ಸರ್ ಈ ಥರ ಆಯಿತು ಅಂತ ನಾನು ಕೇಳಿದೆ. ಏನು ಅಂದರೆ ಎಲ್ಲ ಮಕ್ಕಳಿಗೆ ಇಲ್ಲ, ಇದು ಸಪ್ರೇಟ್ 10 ಜನಕ್ಕೆ ಊಟ ಮಾಡಿಕೊಟ್ಟರು, ಅದರಲ್ಲಿ ನಾವು ಚೆಕ್ ಮಾಡಿಲ್ಲ, ಅಡುಗೆ ಅವ್ರದ್ದು ತಪ್ಪಾಗಿದೆ, ಅವರಿಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ ಕ್ಲಿನಿಕ್ಗೆ ಅಂದರು. ಏನ್ರಿ ನೀವು ಚೆಕ್ ಮಾಡಿದೀರಾ ಯಾರು ಅಂದರೆ, ಅದರಲ್ಲಿ ನಾನು ನನ್ನ ಮಗಳು ಅಂತ ಹೇಳ್ತಾ ಇಲ್ಲ, ಸುಮಾರು 50 ಮಕ್ಕಳಲ್ಲಿ 10 ಹೆಣ್ಮಕ್ಕಳಿಗೆ ಇದು ಎಫೆಕ್ಟ್ ಆಗಿದೆ. SNR ನಲ್ಲಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಮಾಡಿ ನಂತರ ಅವರಿಗೆ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಸರ್. ಇವಾಗ ಅವರ ಪರಿಸ್ಥಿತಿ ಗಂಭೀರವಾಗಿದೆ, ಸುಸ್ತಾಗಿದ್ದಾರೆ. ಇದಕ್ಕೆ ಯಾರು ಜವಾಬ್ದಾರಿ ಅಂತ ನಾವು ಪ್ರಿನ್ಸಿಪಾಲ್ನೂ ಇಲ್ಲ ಇವಾಗ ಇಲ್ಲಿ, ಅಲ್ಲಿಂದ ಯಾರು ಇಲ್ಲ, ಟೀಚರ್ಸ್ ಇದ್ದಾರೆ ಒಬ್ರು ಇಬ್ರು, ಅವರು ಪ್ರಕಾಶ್ ಶ್ರೀನಿವಾಸ್ ಸರ್ ಇಬ್ರು ಇದ್ದಾರೆ. ಹೌದು, ಅದಕ್ಕೆ ನಾನು ಕೇಳೋದು ಏನಂದ್ರೆ, ಊಟಕ್ಕೆ ಹೋಗ್ತಾ ಇಲ್ಲ ಸ್ಕೂಲ್ಗೆ, ವಿದ್ಯೆಗೆ ಹೋಗ್ತಾ ಇರೋದು, ಅದು ಜವಾಬ್ದಾರಿ ಬಂದು ಟೀಚರ್ಸ್ ಆಗ್ಲಿ ಅವ್ರ ಪ್ರಿನ್ಸಿಪಾಲ್ ಇರುತ್ತೆ. ಅದಕ್ಕೆ ನಾನು ಮೀಡಿಯಾ ಪರವಾಗಿ ಹೈಯರ್ ಅಥಾರಿಟೀಸ್ಗೆ ಇನ್ನು ಮುಂದೆ ಈ ತರ ಘಟನೆ ಆಗ್ಬಾರ್ದು ಅಂತ ನಾನು ಕೇಳ್ಕೊಂತೀನಿ ಸರ್.